ನೈಸಗರಣ ಕುರಿತಂತೆ ಮಾಜಿ ಸಚಿವ ಕಾಂಗ್ರೆಸ್ನ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಅವರು ಕೊಟ್ಟಂತ ಒಂದು ವರದಿ ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಅದರಂತೆ ಜೆಡಿಎಸ್ ಮತ್ತು ಬಿಜೆಪಿ ಕಾಂಗ್ರೆಸ್ ವಿರುದ್ದ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಸಿಬಿಐ ತನಿಖೆಗೆ ಒತ್ತಾಯವನ್ನು ಮಾಡಿದೆ ಈ ನಡುವೆ ಸದನಕ್ಕೆ ವರದಿಯನ್ನ ಕೊಟ್ಟಂತ ಹಿರಿಯ ಶಾಸಕ ಟಿ ಬಿ ಜಯಚಂಡ್ ಅವರಿಗೆ ಇದೀಗ ಥ್ರೆಡ್ ಕಾಲ್ಗಳು ಅಂದ್ರೆ ಜೀವ ಬೆದರಿಕೆ ಕಾಲ್ಗಳು ಹೆಚ್ಚಾಗಿದ್ದಾವೆ ಅಂತ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಖುದ್ದು ಟಿ ಬಿ ಜಯಚಂಡ್ ಅವರೇ ಇದ್ದಾರೆ ಮಾತಾಡ್ತೀನಿ ನಮಸ್ತೆ ಏನ್ ಥ್ರೆಡ್ ಕಾಲ್ ಜಾಸ್ತಿ ಆಗಿದ್ದಾವಂತೆ ನೈಸಗರಣದ ವಿಚಾರದಲ್ಲಿ ವರದಿ ಕೊಟ್ಟಿರೋದಕ್ಕೆ ನಾನು ಅದ್ಯಾವುದಕ್ಕೂ ಹೆದರನಲ್ಲ ಫೋನ್ ಬರ್ತದೆ ರೂಮರ್ಸ್ ಆಡಿಸ್ತಾ ಇದ್ದಾರೆ ಅದೇನೇ ಆಗಲಿ ನೈಸಾಗರಣ ಡಿಸೆಂಬರ್ ಹದ್ ಎರಡು ಸಾವಿರದ ಹದಿನಾರರ ಇಸುವಿನಲ್ಲಿ ಒಂದು ಸದನದ ಸಮಿತಿಯನ್ನು ಮಾಡಿ ಮೂರು ಪಕ್ಷದವರು ಕೂಡ ಶಾಸಕರಿರುವಂಥದ್ದು ಅದಕ್ಕೆ ನಾನೇ ಅಧ್ಯಕ್ಷನಾಗಿದ್ದ ಇದ್ದು ಮೈಸೂರು ಮತ್ತು ಬೆಂಗಳೂರು ಪೆರಿಫರಲ್ ರಿಂಗ್ ರೋಡ್ ಅದರ ಬಗ್ಗೆ ಒಂದು ಸುದೀರ್ಘವಾಗಿರ್ತಕ್ಕಂಥ ಸುಮಾರು ನಲವತ್ತ ಎರಡು ಸಭೆಗಳನ್ನು ನಡೆಸಿ ಒಂದು ವರದಿಯನ್ನು ನಾವು ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಆ ವರದಿ ಸ ನಾನು ಮಂಡಿಸಿದ ದಿನವೇ ಅದು ಚರ್ಚೆ ಆಯಿತು ಸದನದಲ್ಲಿ ವ್ಯಾಪಕವಾಗಿ ಎಲ್ಲ ಪಕ್ಷದವರು ಕೂಡ ಚರ್ಚೆ ಮಾಡಿ ಸದನದ ಸಮಿತಿಯ ವರದಿಯನ್ನು ಆಡಿ ಹೊಗಳಿದ್ದಾರೆ ಬೆಂಬಲವನ್ನು ಸೂಚಿಸಿದ್ದಾರೆ ಇದು ನಿಷ್ಪಕ್ಷಪಾತವಾಗಿ ಬಂದಿರತಕ್ಕಂಥ ವರದಿ ಇರ್ತಕ್ಕಂಥ ಮಾತನ್ನು ಸದನದ ಸಭೆಯಲ್ಲಿ ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಶಾಸಕರು ಎಲ್ಲ ಪಕ್ಷದ ಶಾಸಕರು ಕೂಡ ಅದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಪರವಾಗಿ ಕೂಡ ಉತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ಇದು ಇದಕ್ಕೆ ಅಂತಿಮ ಅಂತಕ್ಕಂಥ ರೀತಿಯಲ್ಲಿ ಅದರ ಮೇಲೆ ಕ್ರಮ ತಗೊಳ್ತೀವಿ ಅಂತಕ್ಕಂಥ ರೀತಿಯ ಆಶ್ವಾಸನೂ ಕೂಡ ಕೊಟ್ಟಿದ್ದಾಗಿದೆ ಈಗ ಸದನ ಇದು ಈ ವರದಿ ಸರ್ಕಾರದ ಮುಂದೆ ಇರ್ತಕ್ಕಂಥದ್ದು ಸದನದ ಮುಂದೆ ಇಲ್ಲ ಚರ್ಚೆ ಆಗಿರ್ತಕ್ಕಂಥದ್ದು ಬಹುಶಃ ಅನೇಕ ವರದಿಗಳು ಬಂದಿದ್ದಾವೆ ಆದರೆ ಯಾವುದಾದ್ರೂ ವರದಿ ವಿಸ್ತೃತವಾಗಿ ಚರ್ಚೆ ಆಯಿತು ಅಂತ ಹೇಳಿದ್ರೆ ಇದು ಬೆಂಗಳೂರು ಮೈಸೂರು ಪೆರಿಫರಲ್ ರಿಂಗ್ ರೋಡ್ ಇದು ಸಂಬಂಧಿಸಿದಂಥದ್ದು ಅದು ಖಾಸಗಿ ಥರ ಖಾಸಗಿ ಬ ಸಹಭಾಗಿತ್ವ ನೈಸ್ ಮತ್ತು ನೈಸಲ್ ಅಂತಕ್ಕಂಥ ಎರಡು ಕಂಪನಿ ಜೊತೆಯಲ್ಲಿ ಸಹಭಾಗಿತ್ವ ಆಗಿರ್ತಕ್ಕಂಥದ್ದು ಅದರಲ್ಲಿರ್ತಕ್ಕಂಥ ಲೋಪದೋಷಗಳು ಏನು ಅಂತಕ್ಕಂಥದ್ದು ಎಲ್ಲದು ಕೂಡ ಕಂಡ ತುಡ್ಡವಾಗಿ ಅದನ್ನು ಸಂಶೋಧಿಸಿ ಅದಕ್ಕೆ ಎಲ್ಲಿ ಅವ್ಯವಹಾರ ಆಗಿದೆ ಅಂತಕ್ಕಂಥದನ್ನೆಲ್ಲ ಕೂಡ ಇವತ್ತು ವಿವರ್ಶೆಯಾಗಿದೆ ರಿಲೇಟೆಡ್ ಆಗಿ ನೋಡಿ ಖುದ್ದು ದೇವೇಗೌಡರ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಡಿಕೆ ಶಿವಕುಮಾರ್ ವಿರುದ್ಧ ಅರಿಯಾಯ್ತಾ ಇದ್ದಾರೆ ಈಸ್ಟ್ ಇಂಡಿಯಾ ಕಂಪನಿ ಅಂತ ಇರತಕ್ಕಂಥ ನೈಸ್ ಕಂಪನಿಯ ಪೊಲಿಟಿಕಲ್ ಏಜೆಂಟ್ ಆಗಿದ್ದೀರಾ ಅನ್ನುವಂಥ ನಿಟ್ಟಿನಲ್ಲಿ ಏನ್ ಡಿ ಕೆ ಶಿವಕುಮಾರ್ ಇನ್ವಾಲ್ವ್ ಆಗಿದ್ದಾರಾ ಹೇಗೆ ಅಂತ ನೋಡಿ ನಾನು ಅದ್ರ ಬಗ್ಗೆ ಏನು ಹೇಳೋದಿಲ್ಲ ಡಿ ಕೆ ಶಿವಕುಮಾರ್ ಇನ್ವಾಲ್ವ್ ಆಗಿದ್ದಾರೆ ಎನ್ನುವಂತಕ್ಕಂಥ ಪ್ರಶ್ನೆ ಇದರಲ್ಲಿ ಬಂದಿಲ್ಲ ಅಲ್ಲಿ ಇಲ್ಲಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಯಾವ ರೀತಿಯಲ್ಲಿ ದಾರಿ ತಪ್ಪುವಂಥ ಕೆಲಸವನ್ನು ಮಾಡ್ತು ಅಂತೇಳಿ ಈ ನೈಸ್ ಅಂತಕ್ಕಂಥ ಕಂಪನಿ ಅವರ ಅಗ್ರಿಮೆಂಟ್ ಮೂಲ ಅಗ್ರಿಮೆಂಟು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಏನಿಂತಿದ್ದು ಅಂತ ಹೇಳಿದ್ರೆ ಬೆಂಗಳೂರು ಸುತ್ತಮುತ್ತ ಒಂದು ಪೆರಿಫರಲ್ ರಿಂಗ್ ರೋಡ್ ಮಾಡಬೇಕು ಮತ್ತು ಅದಕ್ಕೆ ಯಾವುದೇ ರೀತಿಯಲ್ಲಿ ಸರ್ಕಾರ ಹಣ ಹಾಕಂಗಿಲ್ಲ ಒಂದು ಐದು ಟೌನ್ಶಿಪ್ಪನ್ನು ಮಾಡಬೇಕು ಟೌನ್ಶಿಪ್ನಲ್ಲಿ ಬಂದ ಹಣದಿಂದ ಅದನ್ನು ರಸ್ತೆಯನ್ನು ಮುಗಿಸ್ಬೇಕು ಅದು ಅದು ಸಮರ್ಪಕವಾದಂಥ ಕಾಂಕ್ರೀಟ್ ರಸ್ತೆಯನ್ನು ಮಾಡಬೇಕು ಅಂತೇಳಿ ಅದು ಮಾ ಅದು ಈ ಮೂಲ ಅಗ್ರಿಮೆಂಟಲ್ಲಿ ಸೇದಿತ್ತು ಅದರ ಜೊತೆಗೆ ಬೆಂಗಳೂರವರೆಗೂ ಕೂಡ ಅಲ್ಲ ಮೈಸೂರಿಗೂ ಕೂಡ ರಸ್ತೆಯನ್ನು ವಿಸ್ತರಣೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಇತ್ತು ಆದರೆ ಈಗ ಮತ್ತೇನಾಗಿದೆ ಅಂತಂದರೆ ಬೆಂಗಳೂರು ಸುತ್ತಮುತ್ತ ಮಾತ್ರ ರಸ್ತೆಯಾಗಿದೆ ಅದು ಗುಣಮಟ್ಟದ ರಸ್ತೆ ಕೂಡ ಆಗಿಲ್ಲ ಆ ರಸ್ತೆ ಮಾಡಬೇಕಾದಾಗ ಅವರ ಕಂಡೀಷನ್ ಅಲ್ಲಿ ಇದ್ದಿತ್ತು ತಕ್ಕಂಥ ರೀತಿಯಲ್ಲಿ ಯಾವುದೇ ಮೂಲಭೂತವಾದಂಥ ಸೌಕರ್ಯಗಳನ್ನು ಹೈವೇಗೆ ಕೊಡ್ತಕ್ಕಂಥದ್ದನ್ನು ಕೊಡುವಂಥ ಕೆಲಸವನ್ನು ಮಾಡಿಲ್ಲ ಈ ಎಲ್ಲ ಲೋಪದೋಷಗಳ ಹಿನ್ನೆಲೆಯಲ್ಲಿ ಇದು ಒಂದು ರೀತಿಯಾಗಿ ಈ ಯೋಜನೆ ಮೈಸೂರವರೆಗೂ ಕೂಡ ಲ್ಯಾಂಡನ್ನು ಕೆಲವು ಕಡೆ ಅಕ್ವೈರ್ ಮಾಡಿದ್ದಾರೆ ಕೆಲವು ಕಡೆ ಅಕ್ವೈರ್ ಮಾಡಿಲ್ಲ ಅಂದರೆ ನಮ್ಮ ಸರ್ಕಾರದ ಏಜೆನ್ಸಿಗಳು ಕೆ ಡಿ ಬಿ ಅವರೆಲ್ಲ ಏನೇನು ಮಾಡಿದ್ದಾರೆ ಅಂದರೆ ಒಂಥರ ಇವರಿಗೆ ಏಜೆಂಟ್ಸ್ ಆಗಿ ಕೆಲಸ ಮಾಡಿದ್ದಾರೆ ಇವ್ರು ಬೇಕು ಅಂದಾಗ ಅಕ್ವೈರ್ ಮಾಡೋದು ಬೇಡ ಅಂದಾಗ ಡಿ ನೋಟಿಫೈ ಮಾಡೋದು ಈ ರೀತಿಯಾಗಿ ಮಾಡಿರ್ತಕ್ಕಂಥ ಹಿನ್ನೆಲೆ ಇದು ಸುಮಾರು ಅಂತಂದರೆ ಒಂದು ಲಕ್ಷ ಕೋಟಿಗಷ್ಟು ಹಗರಣ ಆಗಿರ್ತಕ್ಕಂಥದ್ದು ಮತ್ತು ಸುಮಾರು ಇಪ್ಪತ್ತು ಸಾವಿರ ಎಕರೆ ಭೂಮಿ ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಅದು ಎಷ್ಟು ಅಕ್ವೈರ್ ಮಾಡಿದ್ದಾರೆ ಎಷ್ಟು ಬಿಟ್ಟಿದ್ದಾರೆ ಅಂತಕ್ಕಂಥ ಅಂಕಿಅಂಶವನ್ನು ನಾವು ತಗೊಂಡು ನೋಡಬೇಕಾಗಿದೆ ನಾನು ವರದಿ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಸುಮಾರು ಅದು ಆರು ಆರೂವರೆ ಸಾವಿರ ಎಂಟೂವರೆ ಸಾವಿರ ಎಕರೆ ಅದು ಎಕ್ಸಸ್ ಆಗಿ ಅಕ್ವೈರ್ ಮಾಡಿದ್ದಾರೆ ಅಂತಕ್ಕಂಥದ್ದು ಟೌನ್ಶಿಪ್ ಹೆಸರಿನಲ್ಲಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ವಿ ಈಗಲೂ ಕೂಡ ನಾನೊಂದು ಮೊನ್ನೆ ದಿವಸ ಬಿಡದಿಗೆ ಹೋಗಿದ್ದೆ ಬಿಡದಿಗೆ ಹೋಗಿದ್ದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿನೂ ಕೂಡ ಇವತ್ತು ಲೇಟೆಸ್ಟಾಗಿ ಲೇಟೆಸ್ಟಾಗಿ ಭೂಮಿನ ಅಕ್ವೈರ್ ಮಾಡ್ತಾ ಇದ್ದಾರೆ ಈಗಲೂ ಈ ತಿಂಗಳು ಕೂಡ ಅಕ್ವೈ ಅಕ್ವಜಿಷನ್ ಹಿಡಿತಾ ಇದ್ದಾವೆ ಯಾರಿಗೂ ಹಣ ಕೊಟ್ಟಿಲ್ಲ ಇನ್ನೊಂದು ಕೊಟ್ಟಿಲ್ಲ ಹಣ ಕೊಡ್ತಿರ್ತಕ್ಕಂಥದ್ದು ಯಾವ ಆ್ಯಕ್ಟ್ ಪ್ರಕಾರ ಅಂತಕ್ಕಂಥದ್ದು ಕೂಡ ಅದು ಖಚಿತ ಇಲ್ಲ ಈ ಈ ರೀತಿಯಾಗಿ ಇದೊಂದು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಆಗಿದೆ ಮನಃ ನಾವು ಉದಾಹರಣೆಗೆ ರಾಮನಗರ ಜಿಲ್ಲೆ ರಾಮನಗರ ತಾಲೂಕು ಬಿಡದಿ ಹೋಬಳಿ ಭೀಮೆನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತಾರರಲ್ಲಿ ಒಟ್ಟು ಮೂರು ಎಕರೆ ಹನ್ನೆರಡು ಗುಂಟೆ ಮೂರು ಎಕರೆ ನಾಲ್ಕು ಗುಂಟೆ ಈ ರೀತಿಯಾಗಿ ಇದು ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತ್ಮೂರು ಈಗಲೂ ಕೂಡ ಇದು ನಡೀತಾ ಇದೆ ಮತ್ತೆ ಇದರಲ್ಲಿ ಒಂದು ಬಹಳ ಮುಖ್ಯವಾಗಿ ಅಂತಕ್ಕಂಥದ್ದು ಅಂದರೆ ಇದೊಂದು ರಿಯಲ್ ಎಸ್ಟೇಟ್ ಕಂಪನಿಯ ಕೆಲಸ ಮಾಡಿದೆ ಮತ್ತು ಎಲ್ಲ ಒಂದು ಕಡೆಗೆ ಈ ಫಾರಿನ್ ಮನಿ ಇನ್ವಾಲ್ವ್ಮೆಂಟು ಕೂಡ ಇದೆ ಅಂತಕ್ಕಂಥದ್ದು ಇದು ಕೂಡ ಅದು ಅದು ಕೂಡ ಡೌಟ್ ಬಂದಿರತಕ್ಕಂಥ ಹಿನ್ನೆಲೆ ರಿಲೇಟೆಡ್ ಆಗಿ ಇಷ್ಟೊಂದು ದೊಡ್ಡ ಮಟ್ಟದ ಹಗರಣ ನಡೀಬೇಕು ಅಂದರೆ ರಾಜಕೀಯ ಕೈವಾಡ ಇಲ್ಲದಲೇ ಆಗಲ್ಲ ನಿಮಗೆ ಆ ಒಂದು ವರದಿಗೆ ಆ ಒಂದು ಸ್ಥಳ ಪರಿಶೀಲನೆಗೆ ಹೋದಂಥ ಸಂದರ್ಭದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ನಿಮಗೆ ಗಮನಕ್ಕೆ ಸರ್ ಈಗ ನಮಗೆ ಯಾರಿದ್ದರೆ ಯಾರು ಇಲ್ಲ ಅಂತಕ್ಕಂಥದ್ರ ಬಗ್ಗೆ ನಾವು ಪರಿಶೀಲನೆ ಮಾಡೋಕೆ ಹೋಗಿಲ್ಲ ನಾವು ಮಾಡಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಯಾವ್ಯಾವ ಸರ್ವೆ ಅಲ್ಲಿ ಏನೇನು ಮಾಡಿದ್ದಾರೆ ಏನೇನು ವೈಲೇಷನ್ಸ್ ಆಗಿದೆ ಅಂತಕ್ಕಂಥದ್ದು ವಿಶೇಷವಾಗಿ ಹೇಳಿದ್ವಿ ಒಂದು ಉದಾಹರಣೆಗೆ ಈಗ ನೋಡಿ ಈಗ ಯಾವುದು ಮಾದವರ ಮಾದವರಲ್ಲಿ ಎಷ್ಟೋ ಲ್ಯಾಂಡ್ಗಳು ಹದಿಮೂರು ಎಕರೆ ಮೂರು ಎಕರೆ ಹತ್ತು ಎಕರೆ ಅವೆಲ್ಲ ಸೇಲ್ ಆಗಿದೆ ಅಕ್ವೈರ್ ಮಾಡೋದು ಇವರೇ ಸೇಲ್ ಮಾಡೋದು ಆಮೇಲೆ ಮಾರ್ಟ್ಗೇಜ್ ಮಾಡೋದು ಇವ ಸೇಲ್ ಮಾಡೋದು ಮಾರ್ಗೇಜ್ ಮಾಡೋದು ಇದನ್ನು ನೋಡಿದ್ರೆ ರಿಯಲ್ ಎಸ್ಟೇಟ್ ಕಂಪ್ನಿಯಾಗಿ ಆಗಿದೆ ಅದಕ್ಕೆ ಇದರಲ್ಲಿ ಮನಿ ಲಾಂಡ್ರಿಂಗು ಕೂಡ ಆಗಿದೆ ಅಂತಕ್ಕಂಥದ್ದು ಅನುಮಾನಗಳು ಕೂಡ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸೀಸ್ಯಾಕ್ ಅಂತಕ್ಕಂಥ ಒಂದು ಏಜೆನ್ಸಿಯಿಂದ ನಾವು ಈಗಾಗಲೇ ವರದಿಯೂ ಕೂಡ ತರಿಸಿದ್ವಿ ಪಿ ಡಬ್ ಇಲಾಖೆಯಿಂದಲೂ ಕೂಡ ತರಿಸಿ ತರಿಸಿ ತರಿಸಿದ್ವಿ ಇದೆಲ್ಲದ್ದು ತರಿಸಿ ಇವತ್ತು ಇವ ಮೂವತ್ತು ವರ್ಷಕ್ಕೆ ಈ ಯೋಜನೆ ಮುಗಿಬೇಕು ಅಂದರೆ ಇನ್ನು ಮೂರು ವರ್ಷದಲ್ಲಿ ಯೋಜನೆ ಅಂತ್ಯಮ ಆಗ್ತಾ ಆಗ್ತದೆ ಈಗ ದ ಬೆಸ್ಟ್ ಥಿಂಗ್ ಈಸ್ ಯಾಕಂದರೆ ನಾಳೆ ಇವರು ಏನು ಮಾಡಿದ್ದಾರೆ ನೈಸ್ ಕಂಪ್ನಿ ನೈಸಲ್ನವರು ಕೂಡ ಸುಮಾರು ಒಂದು ತೊಂಬತ್ತೊಂದು ಕೇಸ್ ಹಾಕಿದ್ದಾರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲ ಕಡೆಯೂ ಕೇಸ್ಗಳು ನಡೀತಾ ಇದೆ ಹೋಗೋದು ಒಂದು ಕೇಸ್ ಹಾಕೋದು ಆದ್ರೆ ಅಲ್ಲೆಲ್ಲ ಒಂದು ಕಡೆಗೆ ಸಮರ್ಥಕವಾಗಿ ಯಾರು ಕೂಡ ನಮ್ಮ ಸರ್ಕಾರದ ಪರವಾಗಿ ವಾದ ಮನ್ನಣೆ ಮಾಡ್ತಾ ಇರ್ತಕ್ಕಂಥದ್ದು ಇದೆಲ್ಲದೂ ಕೂಡ ಇರತಕ್ಕಂಥದ್ದು ಸೊ ಅದಕ್ಕೆ ನಾವು ಅದನ್ನೆಲ್ಲ ವಿಶುದ್ಧವಾಗಿ ಚರ್ಚೆ ಮಾಡಿ ಅದಕ್ಕೆ ಸಿಬಿಐ ಎನ್ಕ್ವೈರಿನ ಕಡೆ ಆಗಬೇಕು ಅಂತಕ್ಕಂಥದ್ದು ಒಂದು ಶಿಫಾರಸು ಕೂಡ ಇದೆ ಸರ್ ನೋಡಿ ಯಾವುದೇ ಯಾವುದೇ ಸಮಿತಿಗಳು ಸದನ ಸಮಿತಿ ಆಗಲಿ ಇನ್ನೊಂದು ಕಮಿಟಿ ಆಗಲಿ ಸರ್ಕಾರದ ಪರವಾಗಿ ಕೊಡ್ತವೆ ಇತ್ತೀಚೆಗೆ ಸಾರ್ವಜನಿಕ ಚರ್ಚೆ ಆಗ್ತಾ ಇರುವಂತೆ ನೀವು ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಉಲ್ಲೇಖ ಮಾಡಿದೀರಾ ಅಷ್ಟೊಂದು ಔದಾರ್ಯತೆ ತೋರಿಸಿದ್ರ ಅಷ್ಟೊಂದು ಧೈರ್ಯ ಮಾಡಿದಿರಾ ಅದರಲ್ಲೂ ಕೂಡ ಕಾಂಗ್ರೆಸ್ನ ಕೆಲವರೇ ಭಾಗಿಯಾಗಿದ್ದಾರೆ ಅಂತ ಈಗ ಜೆಡಿಎಸ್ನವರು ಹೇಳ್ತಾ ಇದ್ದಾರೆ ಇಂಥ ಒಂದು ಧೈರ್ಯ ಮಾಡಿ ರಿಪೋರ್ಟ್ ಕೊಟ್ಟಿದ್ರೆ ಈಗ ನಮ್ಮ ನಾವು ನಿಷ್ಪಕ್ಷಪಾತವಾಗಿ ಯಾವುದೇ ರಾಗ ದ್ವೇಷ ಇರತಕ್ಕಂತ ರೀತಿಯಲ್ಲಿ ದಾಖಲೆಗಳನ್ನ ಆಧರಿಸಿ ಒಂದು ವರದಿಯನ್ನು ಸಮಗ್ರವಾಗಿರ್ತಕ್ಕಂಥ ವರದಿಯನ್ನು ಕೊಟ್ಟಿದ್ದಾರೆ ಇದುವರೆಗಾಗಿ ಇದು ಒಂದು ಇಂಗ್ಲಿಷ್ ಕಾಪಿನ ಇಂಗ್ಲಿಷ್ ಕಾಪಿ ವರ್ಷನ್ ಸುಪ್ರೀಂ ಕೋರ್ಟ್ನಾಗೆ ಅಥವಾ ಕೋಟಿ ಕೊಡುವಂಥ ಕೆಲಸ ಪ್ರಯತ್ನ ನಮ್ಮ ಸರ್ಕಾರದವರು ಮಾಡಲಿಲ್ಲ ಐದು ವರ್ಷ ಅದು ನಾವು ಬಂದಾಗ ಹದಿನಾರು ಒಂದೊಂದೂವರೆ ವರ್ಷ ಇತ್ತು ಅದು ಚರ್ಚೆ ಆಯಿತು ಚರ್ಚೆ ಆದಮೇಲೆ ಅಡಾಪ್ಟ್ ಆಯಿತು ಎಲ್ಲದೂ ಆಯಿತು ಆದರೆ ಇದನ್ನು ಮುಂದುವರಿಸುವಂಥ ಕೆಲಸವನ್ನು ಕಳೆದ ಐದು ವರ್ಷದಲ್ಲಿ ಮಾಡ್ಬೋದಾಯಿತು ಅದಕ್ಕೆ ಯಾರೂ ಕೂಡ ಪ್ರಯತ್ನ ಪಡಲಿಲ್ಲ ಹಿಂದಿನ ಸರ್ಕಾರದಲ್ಲಿ ಸ್ವಲ್ಪ ತೇಪೆ ಹಾಕೋವಂಥ ಕೆಲಸವನ್ನು ಮಾಡಿದರು ಅದನ್ನು ಕೂಡ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಎಲ್ಲ ಒಂದು ಕಡೆಗೆ ಇದು ಸುಮಾರು ಸಾರ್ವಜನಿಕರು ಸುಮಾರು ಇಪ್ಪತ್ತು ಸಾವಿರ ಇದು ಹೆಚ್ಚು ಅಂತ ನನ್ನ ನನ್ನ ಭಾವನೆ ಇರ್ತಕ್ಕಂಥದ್ದು ಯಾಕಂದರೆ ಇಲ್ಲಿವರೆಗೂ ಅಕ್ವೊಸಿಷನ್ ಆಗ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಇಪ್ಪತ್ತೊಂದು ಸಾವಿರಕ್ಕೂ ಮೀರಿರ್ತಕ್ಕಂಥದ್ದು ಇಷ್ಟೊಂದು ಬಡ ರೈತರ ಜಮೀನನ್ನು ಕಿತ್ಕೊಂಡು ಅವ್ರಿಗೆ ಕಾಂಪನ್ಸೇಷನ್ನು ಕೂಡ ಕೊಡದೇ ಇರತಕ್ಕಂಥದ್ದು ಆಮೇಲೆ ಎಲ್ಲೋ ಒಂದು ಕಡೆಗೆ ಅದನ್ನು ಜಮೀನನ್ನು ಹಸ್ತಾಂತರ ಮಾಡ್ತಕ್ಕಂಥದ್ದು ನೋಟಿಫೈ ಮಾಡೋದು ಡಿನೋಟಿಫೈ ಮಾಡೋದು ಈ ರೀತಿಯಾಗಿ ಮಾಡಿ ಇದೊಂದು ದಂಧೆ ಮಾಡಿದ್ದಾರೆ ಹಾಗಾಗಿ ಇದು ಎಲ್ಲ ಒಂದು ಕಡೆ ಮನಿ ಲಾಂಡ್ರಿಂಗ್ ಆಗಿರ್ತಕ್ಕಂಥದನ್ನು ಆ ಪೋರ್ಷನನ್ನು ಇವತ್ತು ಮನಿ ಲಾಂಡ್ರಿಂಗ್ ಆಗಿರ್ತಕ್ಕಂಥದ್ದನ್ನು ಕೂಡ ಸಿ ಬಿ ಮುಖೇಣ ಎನ್ಕ್ವೈರಿ ಮಾಡೋದು ಒಂದು ಒಂದು ಶಿಫಾರಸು ಜೊತೆಗೆ ಈಗ ನಾವು ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಅಂದರೆ ಈಗ ಐದು ಆರು ವರ್ಷದಲ್ಲಿ ಐದಾರು ವರ್ಷದಲ್ಲಿ ಸಾಕಷ್ಟು ಕೇಸಸ್ಗಳು ತೀರ್ಪು ನನಗೆ ಬಂದಿರತಕ್ಕಂಥ ವರದಿಗಳು ಕೇಸು ಇವತ್ತು ಸರ್ಕಾರದ ಪರವಾಗಿ ಆಗಿದ್ದಾವೆ ಅಂತ ಹೇಳಿ ಆಗಿರ್ತಕ್ಕಂಥ ಆ ತೀರ್ಪುಗಳನ್ನು ಸ ವಿಮರ್ಶೆ ಮಾಡಿ ಒಂದು ಎಲ್ಲೋ ಒಂದು ಕಡೆಗೆ ಒಂದು ಸಣ್ಣ ಒಂದು ಸಮಿತಿಯನ್ನು ಮಾಡಿ ಅಂದರೆ ಅದಕ್ಕೆ ಅಧಿಕಾರಿಗಳಿಗೆ ಅದನ್ನು ಆ ಕಮಿಟಿಯನ್ನು ಮಾಡಿ ಅದು ಇದನ್ನು ಟ್ರೂ ಇಂಪ್ಲಿಮೆಂಟೇಷನ್ ಆಗಬೇಕು ಅಂದರೆ ತತ್ವಶಃ ಅನುಷ್ಠಾನ ಆಗ್ತಕ್ಕಂಥ ರೀತಿಯಲ್ಲಿ ಮಾಡಿದರೆ ಸರ್ಕಾರಕ್ಕೂ ಕೂಡ ಲಾಭ ಇದೆ ಸುಮಾರು ಸಾವಿರಾರು ಜನ ರೈತರಿಗೆ ಹೆಲ್ಪ್ ಆಗ್ತಕ್ಕಂಥ ಕೆಲಸ ಆಗಿದೆ ಬಹುಶಃ ಇದು ಇಂಥ ಹಾಡು ಹಗಲದ ದರೋಡೆ ಅಂತೇಳಿ ಹೇಳಿದ್ರು ಡೇಲೆ ಡೇ ಲೈಟ್ ರಾಬರಿ ಅಂತಕ್ಕಂಥ ಮಾತನ್ನು ಕೂಡ ನಾನು ವಿಧಾನಸಭೆಯಲ್ಲಿ ಮಾತಾಡಬೇಕಾದಾಗ ಹೇಳಿದೆ ಅಂಥದೇ ರಾಬರಿ ಆಗಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಇವತ್ತು ಇತ್ಯಾದ ಇಷ್ಟು ಇಷ್ಟು ದೊಡ್ಡ ಮತ ಹಗರಣ ಅಂತ ಹೇಳಿದ್ರೆ ಈ ನೈಸ್ ಮಾತ್ರ ಆಗಿರೋದು ಮನಃ ಇವತ್ತಿನ್ಯಾವುದು ಕೂಡ ಈ ಮಟ್ಟಕ್ಕೆ ಆಗಿಲ್ಲ ಸುಮಾರು ಒಂದು ಲಕ್ಷ ಕೋಟಿ ಮೀರ್ಬೋದು ಅಂತಕ್ಕಂಥದ್ದು ಅಂದಾಜಿರ್ತದೆ ಕೊನೆಯದಾಗಿ ಸರ್ ಇಂತ ಒಂದು ಮಹತ್ವದ ವರದಿ ಕೊಟ್ಟಂತ ಹಿನ್ನೆಲೆಯಲ್ಲಿ ತಮಗೆ ಥ್ರಾಲ್ಗಳು ಬಂದಿದ್ದಾವೆ ಅಂತ ಹೇಳಿದೀರಾ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಆಯುಕ್ತರಿಗೂ ಕೂಡ ದೂರ ಕೊಟ್ಟಿದ್ರೆ ಏನಾದ್ರು ಯಾರು ಇದು ಮಾಡೋದ್ ಜೀವ ಬೆದರಿಕೆ ಹಾಕಿದ್ದು ಏನೇನ್ ಮಾಹಿತಿ ಲಭ್ಯ ಆಗಿದೆ ಸರ್ ಇದು ಏನಂದ್ರೆ ಎಲ್ಲ ರೂಮರ್ಸ್ ಎಲ್ಲ ಹೇಳ್ತಾರೆ ನಿಮ್ಗೆ ಹಾಕ್ಬೇಕಾಗಿತ್ತು ಯಾವ್ಯಾವ್ದೋ ಫೋನ್ ಇಂದ ಫೋನ್ ಬರ್ತವೆ ನಿಮ್ಗೆ ಹಾಕ್ಬೇಕಾಗಿತ್ತು ನೀವು ಹಾಕಿದಕ್ಕೆಲ್ಲ ಕೈ ಹಾಕಕ್ಕೆ ಹಾಕೋದ್ರಿ ನೀವು ಅದೆಲ್ಲ ಮಾಡಬಾರ್ದಾಗಿತ್ತು ಅದು ಮಾಡಬಾರ್ದಾಗಿತ್ತು ಇದೆಲ್ಲ ಸ್ವಾಭಾವಿಕವಾಗಿ ಬರ್ತವೆ ಫೋನ್ಗಳು ಬೇರೆಯವ್ರ ಜೊತೆಗೆ ನಮ್ಮ ಗನ್ಮ್ಯಾನ್ ಜೊತೆ ಇದ್ದಾಗಲೂ ಕೂಡ ಇವತ್ತು ಕರೆಗಳೆಲ್ಲ ಬರ್ತಾ ಬರ್ತಾ ಅದು ಏನು ನಮ್ಮ ಆಫೀಸ್ ಕೊಟ್ಟಿದ್ದಾರೆ ಬರ್ತಾ ಇರತಕ್ಕಂಥದನ್ನು ನೋಡಿ ಅದನ್ನ ನಾನು ಅಷ್ಟೊಂದು ತೀವ್ರವಾಗಿ ಹೋಗಿಲ್ಲ ಸೊ ಇದಿಷ್ಟು ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ಹಿರಿಯ ಶಾಸಕ ನವದೆಹಲಿ ಪ್ರತಿನಿಧಿಯಾಗಿರ್ತಕ್ಕಂಥ ಟಿ ಬಿ ಜಯಚಂದ್ರ ಅವರ ನೇರ ನುಡಿಗಳು ಕ್ಯಾಮರಾಮನ್ ಶಿವಪ್ಪ ಜೊತೆ ಯಬಾಕತಿ ಮೇಗೋಡ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು